ಅಂದ್ರೆ 89ರ ಫಲಿತಾಂಶ ದಮಯಂತಿ ಬೋರೇಗೌಡರು ಏನು ಚುನಾವಣೆಯನ್ನು ಗೆದ್ರು, ಅದಾದ್ಮೇಲೆ ಪಾರ್ವತಮ್ಮ ಶ್ರೀಕಂಠಯ್ಯ ಲೈಕ್ ಬಂಡಿಸಿದ್ದೇಗೌಡರು, ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡರು, ಹಿಂಗೆ ಆಗಿದೆಯಲ್ಲ ರಾಜಕಾರಣ. ಅಲ್ಲಿ ಶ್ರೀನಿವಾಸ ಅಣ್ಣ ಗೆದ್ದವ್ರೆ, ನಮ್ಮ ಎತ್ತಕ್ದಳ್ಳಿ ಸಿದ್ದರಾಮಣ್ಣವ್ರಿಗೆ, ಇದು ಎತ್ತಕ್ದಳ್ಳಿ ಬೋರೇಗೌಡರು ಗೆದ್ದವ್ರೆ, ದಮಯಂತಮ್ಮನವ್ರು ಗೆದ್ದವ್ರೆ. ಹಿಂಗೆ ಯಾರ್ಯಾರು ಅಗ್ರೆಸಿವ್ ಆಗಿ ಜನಗಳ ಮಧ್ಯದಲ್ಲಿ ಇರ್ತಾರೆ ಅವ್ರಿಗೆಲ್ಲ ಒಂದು ಅವಕಾಶ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಒಂದು ಲೆಕ್ಕಾಚಾರ, ಸಚಿ ಅಂತಂದ್ರೆ ಈಸಿ ಮ್ಯಾಟರ್ ಇಲ್ಲ, ಏನೋ ಒಂಥರ ಅರ್ಥ ಮಾಡ್ಕೊಳ್ದಾರಕ್ಕೆ ಆಗದಿರುವಂಥ ವ್ಯಕ್ತಿ, ತುಂಬ ಸಾಫ್ಟು, ಬೆಣ್ಣೆತ್ರ ಹೆಂಗೆ ಬೇಕಾದ್ರೂ ಇದಾಗ್ತಾರೆ ಅಂತ. ಸೊ ಈ ಜನಗಳ ಈ ರಾಜಕಾರಣದ ಬದ್ಧ ವೈರಿಗಳ ಹೋರಾಟದ ನಡುವೆ ಈ ಮೂರನೇ ಶಕ್ತಿ ಅನ್ನೋದು ಇದೆಯಲ್ಲ ಶ್ರೀರಂಗಪಟ್ಟಣದಲ್ಲಿ, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡಿ. ನಂದು ವೈರತ್ವದ ರಾಜಕಾರಣ ಅಲ್ಲ, ನಂದು ಸೇವಾ ಮನೋಭಾವದ ರಾಜಕಾರಣ, ಮತ್ತೆ ನಂದು ಕುಟುಂಬ ರಾಜಕಾರಣ ಅಲ್ಲ. ಇದು ನನ್ನ ತಲೆಗೆ ಲಾಸ್ಟು. ದೇವ್ರು ನನ್ಗೆ ಅವಕಾಶ ಕೊಟ್ರೆ, ನಾನು ಇವತ್ತಿಗೆ ಇನ್ನೂ ಚಿಕ್ಕವನು, ನನ್ಗೆ ಅವಕಾಶ ಕೊಟ್ರೆ ಯಾರಿಗೆ ಶಕ್ತಿ ಇದೆ, ಯುಕ್ತಿ ಇದೆ, ಪ್ರಾಮಾಣಿಕವಾಗಿ ಜನಗಳ ಮಧ್ಯೆ ಇರಬೇಕು ಅಂತ ಆಸಕ್ತಿ ಇದೆ ಅಂತವ್ರನ್ನೆಲ್ಲ ತಂದು ಈಚೆ ಬಿಡ್ತೀನಿ. ಒಂದು ಮಾತು ನನಗೆ ಮೊನ್ನೆ ಕಾರ್ಯಕ್ರಮದಲ್ಲಿ ನಾನು ಸಂಸದೆ ಸುಮಲತಾ ಅವ್ರ ಮಾತು ಕೇಳ್ತಾ ಇದ್ದೆ. ಸುಮಲತಾ ಅವ್ರ ಮಾತು ಹೇಳ್ತಾರೆ, ರಾಜಕಾರಣದ ವಿಚಾರ ಬಂದಾಗ ಅಭಿಷೇಕ ಸಚಿ ಎಂದಾಗ ನಾನು ಸಚಿನ ಆಯ್ಕೆ ಮಾಡ್ಕೋತೀನಿ, ಸಚಿಗ ಅದನ್ನು ಮುಂದಕ್ಕೆ ನಾನು ಮೂವ್ ಮಾಡ್ತೀನಿ, ಸಚಿ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ. ಏನು ಕತೆ, ಅಷ್ಟು ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ನಿಮ್ಮ ಮೇಲಿನ ಮಮಕಾರ ಕಾರಣ ಏನು ಅಂತ? ಮೇಡಮ್ ಅವ್ರು ಗುಡ್ ಲಿಸ್ನರ್, ನಾವು ಏನೇ ಹೇಳಿದ್ರು ಎಲ್ಲವನ್ನು ಕೇಳ್ಕೊತಾರೆ. ಬಟ್ ನಮ್ಮ ಒಂದು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕವಾಗಿ ಒಳ್ಳೇದಾಗಬೇಕು ಅಂತ ಬಯಸಿದ್ದೆಲ್ಲ ನನಗೆ ಮಾಡ್ತೀನಿ ಅಂತ ಅವ್ರು ಹೇಳಲ್ಲ, ಬಟ್ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ, ನೀನು ಇದನ್ನು ಕೇಳಿದ್ದೆ, ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ. ಅವರು ಆ ಮಾತು ಹೇಳೋದಕ್ಕೆ ನಾನು ನನ್ನ ಜೀವದಲ್ಲಿ ಕೊನೆ ಉಸಿರಿಗಂಟೂ ನಾನು ಅವ್ರಿಗೆ ಆಭಾರಿಯಾಗಿರ್ತೀನಿ. ಯಾಕೆಂದರೆ ಅದೊಂಥರ ನನ್ನ ರಾಜಕೀಯ ಬದುಕಲ್ಲಿ ಆ ಮಾತು ಭಾಳ ಪ್ರಾಮುಖ್ಯತೆಯಿಂದ ಇರುತ್ತೆ, ಅದನ್ನು ನಾನು ಕೊನೆವರೆಗೂ ನೆನ್ಪಿಟ್ಕೊಳ್ತೀನಿ.